ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಸುಸ್ವಾಗತ. ಇಂದು ಗೌರ್ಮೆಂಟ್ ಅಪೀಲನ್ನು ಮನೆಯ ನ್ಯಾಯಾಲಯ ಅಕ್ಸೆಪ್ಟ್ ಮಾಡಿದೆ. ನಂತರ ಇವತ್ತು ಇಂಪಾರ್ಟೆಂಟ್ ಗುಡ್ ನ್ಯೂಸ್ ಬಂದಿದೆ ಎಲ್ಲ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಇಂದು ಡಿಸೈಡ್ ಆಗಿದೆ ಏನಂದರೆ 50-50 ಇಂಪ್ಲಿಮೆಂಟ್ ಮಾಡ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ. ಆದರೆ ಇಲ್ಲಿ ರಿಪ್ರೆಸ್ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂದರೆ 6 ಮಾರ್ಕ್ಸ್ ಬಂದು ಫಿಸಿಕ್ಸ್ಗೆ 100ಕ್ಕೆ 6 ಮಾರ್ಕ್ಸ್ ಕಟ್ ಮಾಡಿ, ಅದೇ ರೀತಿ ಕೆಮಿಸ್ಟ್ರಿಗೆ 100ಕ್ಕೆ 5 ಮಾರ್ಕ್ಸ್ ಕಟ್ ಮಾಡಿ, ಅದೇ ರೀತಿ ಮ್ಯಾಥಮೆಟಿಕ್ಸಲ್ಲಿ 100ಕ್ಕೆ 7 ಮಾರ್ಕ್ಸ್ನ ಕಟ್ ಮಾಡಿ, ನಂತರ 50-50 ನಿಮಗೆ ರಿಸಲ್ಟ್ ಪ್ರಕಟ ಮಾಡ್ತಾರೆ. ಸಿಂಪಲ್ಲು ಫಿಸಿಕ್ಸಲ್ಲಿ 6, ಕೆಮಿಸ್ಟ್ರಿಲಿ 5, ಅದೇ ರೀತಿ ಮ್ಯಾಥಮೆಟಿಕ್ಸಲ್ಲಿ 7 ಅಂಕದ ಮಾರ್ಕ್ಸ್ನ ಕಟ್ ಮಾಡಿ ಉಳಿದ ಅಂಕಗಳನ್ನು ಆ್ಯಡ್ ಮಾಡಿ 50-50 ರಿಪೀಟರ್ಸ್ ವಿದ್ಯಾರ್ಥಿಗಳು ರಿಸಲ್ಟ್ ಪ್ರಕಟ ಮಾಡ್ತಾರೆ. ಇದು ಒಂದು ಇಂಪ್ಲಿಮೆಂಟ್ ಆಗಿರುತ್ತೆ. ಇದರಿಂದ ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಹೊಡೆತ ಬೀಳುತ್ತೆ, ಅಂದರೆ ಒಂದು ಸ್ವಲ್ಪ ಪರ್ಸೆಂಟ್ ಅಷ್ಟೇ ಹೊಡೆತ ಬೀಳುತ್ತೆ. ಅದೇ ರೀತಿ ಇನ್ನೂ ವೇರಿಯಸ್ ಕೋರ್ಸ್ಗಳನ್ನ ಕೂಡ ಇನ್ಕ್ರೀಸ್ ಮಾಡ್ತೀವಿ 10% ಫಾರ್ ರಿಪೀಟರ್ಸ್ ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ಆಗಲಿ ಅಂತ ತಿಳಿಸಿದ್ದಾರೆ. ಇದು ಓಕೆ. ಬಟ್ ಈಗ ಫಿಸಿಕ್ಸ್ 6 ಮಾರ್ಕ್ಸು, ಕೆಮಿಸ್ಟ್ರಿ 5 ಮಾರ್ಕ್ಸು ಮತ್ತು ಮ್ಯಾಥಮೆಟಿಕ್ಸ್ 7 ಮಾರ್ಕ್ಸ್ನ ಕಟ್ ಮಾಡಿ ನಂತರ 50-50 ಕನ್ಸಿಡರ್ ಮಾಡ್ತಾರೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ. ಇದನ್ನು ಮಾನ್ಯ ನ್ಯಾಯಾಲಯ ಲೈಕ್ ಮಾಡಿದೆ ಅಂತ ಮಾಹಿತಿ ಬರ್ತಿದೆ. ಬಹುಶಃ ನಾಳೆ ಇದೇ ಡಿಸಿಷನ್ ಹೊರಬೀಳುವ ಸಾಧ್ಯತೆ ಹೆಚ್ಚಿದೆ. ನಂತರ ಇದು ಹೇಗೆ ಏನು ಕನ್ಸಿಡರ್ ಆಗುತ್ತೆ ಅಂತ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಈ ಪಿಕ್ಕನ್ನು ನೋಡ್ಬೋದು. ನೀವು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ರೀತಿ ಕಟ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್, ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ 100ಕ್ಕೆ 90 ಬಂದರೆ, ಸಿ ಇ ಡಿ 100ಕ್ಕೆ 56 ತೆಗೆದಿದ್ದರೆ ರ್ಯಾಂಕಿಂಗ್ 100ಕ್ಕೆ 73 ಆಗುತ್ತೆ. ಅದೇ ರೀತಿ ಪಿ ಯು ಸಿ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಪಿ ಯು ಸಿ ಮ್ಯಾಕ್ಸ್ 90 ಇರುತ್ತೆ, ಅದನ್ನು -6 ಮಾಡ್ತೀವಿ, 100ಕ್ಕೆ 84 ಆಗುತ್ತೆ. ಅಲ್ಲಿ ಬಂದುಬಿಟ್ಟು ಸಿ ಇ ಟಿ ಬಂದುಬಿಟ್ಟು 100ಕ್ಕೆ 56 ಇರುತ್ತೆ. ಅಲ್ಲಿ ಬಂದುಬಿಟ್ಟು ನಿಮಗೆ ಅವರೇಜ್ ಬಂದುಬಿಟ್ಟು 70 ಆಗುತ್ತೆ. ಈ ರೀತಿ ನಿಮಗೆ ಯಾವುದೇ ಡಿಫ್ರೆನ್ಸ್ ಬರೋದಿಲ್ಲ, ಎಲ್ಲರೂ ಕೂಡ ಈಕ್ವಲ್ ಆಗುತ್ತೆ. ಈ ರೀತಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಬಿಗ್ ಅಪ್ಡೇಟ್ಸ್. ಇದೇ ಥರ ವೀಡಿಯೋಗಾಗಿ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ.